ಅಣ್ಣನ ಹೆಸರು 7ನೇ ದಿನಕ್ಕೆ ಅಣ್ಣ ಉಪವಾಸ ಜನಲೋಕಪಾಲ್ ಮಸೂದೆ ಜಾರಿಗೆ ತನ್ನಿ ಇಲ್ಲ ತೊಲಗಿ ಇದು ಅಣ್ಣಾ ಹಜಾರೆ ಕೇಂದ್ರ ಸರ್ಕಾರಕ್ಕೆ ನೀಡಿರೋ ಖಡಕ್ ಸಂದೇಶ ನಿರಂತರ ಉಪವಾಸದ ಹೊರತಾಗಿಯೂ ಮಾತುಕತೆಗೆ ಬಾರದ ಕೇಂದ್ರದ ವಿರುದ್ಧ ಅಣ್ಣಾ ಹಜಾರೆ ಕಿಡಿಕಾರಿದ್ರು ಗಾಂಧಿವಾದಿ ಅಣ್ಣಾ ಹಜಾರೆ ಸತ್ಯಾಗ್ರಹ 7ನೇ ದಿನಕ್ಕೆ ಕಾಲಿಟ್ಟಿದೆ ಅಣ್ಣಾ ಬೆಂಬಲಿಸಿ ದೇಶಾದ್ಯಂತ ಪ್ರತಿಭಟನೆಯ ಕಾವು ಏರುತ್ತಲೇ ಇದೆ ಇಷ್ಟಾದರೂ ಕೇಂದ್ರ ಸರ್ಕಾರ ಮಾತ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಸುಮ್ಮನಿದೆ ಕೇಂದ್ರದ ಈ ಧೋರಣೆ ವಿರುದ್ಧ ಅಣ್ಣಾ ಕಿಡಿಕಾರಿದ್ರು ದೇಶದಲ್ಲಿ ಭ್ರಷ್ಟಾಚಾರ ತೊಲಗಲೇಬೇಕು ಅಂತ ಗುಡುಗಿದ ಅಣ್ಣಾ ಜನಲೋಕಪಾಲ್ ಮಸೂದೆ ಜಾರಿಗೆ ತನ್ನಿ ಇಲ್ಲ ಅಧಿಕಾರ ಬಿಟ್ಟು ತೊಲಗಿ ಎಂಬ ಖಡಕ್ ಸಂದೇಶ ರವಾನಿಸಿದರು ತಾವು ಮಾತುಕತೆಗೆ ಸದಾ ಸಿದ್ಧರಿದ್ದೇವೆ ಆದರೆ ಇದುವರೆಗೂ ಕೇಂದ್ರ ಸರ್ಕಾರ ತಮ್ಮ ಜೊತೆಗೆ ಸಂಧಾನಕ್ಕೆ ಮುಂದಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಆಗಸ್ಟ್ 30 ರೊಳಗೆ ಮಸೂದೆ ಜಾರಿಗೆ ತರಬೇಕು ಇಲ್ಲವಾದರೆ ದೇಶವೇ ಮರೆಯದಂತ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು ಅಣ್ಣಾ ಟೀಮ್ನ ಅರವಿಂದ್ ಕೇಜ್ರಿವಾಲ್ ಸಹ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು ಜನರಿಂದ ಆಯ್ಕೆಯಾದ ಸರ್ಕಾರ ಜನರ ಕೋಟ್ಯಂತರ ರೂಪಾಯಿ ತೆರಿಗೆ ಹಣ ನುಂಗಿ ನೀರು ಕುಡಿತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇದಕ್ಕೂ ಮುನ್ನ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ರಾಮಲೀಲಾ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅಣ್ಣಾ ಹೋರಾಟಕ್ಕೆ ಕೊನೆಯವರೆಗೂ ಕರ್ನಾಟಕದ ಜನತೆ ಬೆಂಬಲ ನೀಡುತ್ತಾರೆ ಅಂತ ಸಂತೋಷ್ ಹೆಗಡೆ ಭರವಸೆ ನೀಡಿದ್ರು ಇದೇ ವೇಳೆ ವೈದ್ಯರು ದಿನವೂ ಅಣ್ಣಾ ಆರೋಗ್ಯ ತಪಾಸಣೆ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ ನೋಡಿ